கிடைக்கிட்ட கிடை பங்கற வந்துட்ட ஆஹா हाय फ्रेंड्स निन्ने वीडियो ने कंटिन्यू मारता है दिनी निन्ने दिना तुम्बा लेंदी आगुत्ते अंत हेळिबिट्टु शेयर माडिर लिला सो निन्ने मार्केट इंद बंद मेले मत्ते नानु वीडियो ना कंटिन्यू मारता है दिनी विळ्येदेले आमेले नागरपंचमी आद मरदिन नावु मनेयल्ली हालाक्तिवल्वा नागप्पनिगे सो अदन्न तगोंड बंदिद्दीनि उत्तिन मण्णेल्लि तरोद बेड अंत हेळिबिट्टु रेडिमेड इरुत्तल्वा अदन्ने तगोंड बंदिद्दीनि सो निप्पट्टु तुम्बाने इष्ट ननगे सो तुम्बाने चेन्नागि माड्तारे सो हागागि निप्पट्टु हागे नन्न फेवरेट आलू चिप्स ब्रेड अंद्रे एग्लेस ब्रेड तगोंतीनि यावागलू ना हूवु विळ्येदेले इन्नू एल्ल इदे मनेयल्लि अगरबत्ति धूप ನಾನು 2-3 ತಿಂಗಳಿಗಾಗಷ್ಟು ಕೂಡ ಸ್ಟಾಕ್ ಇರುತ್ತೆ ಹಾಗಾಗಿ ಅದನ್ನೇನು ತರಲಿಲ್ಲ ಇನ್ನು ಅಡಿಕೆ ಆಗಿರಬಹುದು ಪೂಜೆಗೆ ಏನು ಬೇಕು ಅದೆಲ್ಲ ಅರ್ಧಕ್ಕರ್ಧ ಇತ್ತು ನಮಗೆ ಮಂತ್ಲಿ ರೇಷನ್ ಏನು ಬೇಕು ಸೋ ಅದನ್ನ ಮೇನ್ ಬೇಕಾಗಿರೋದನ್ನ ತರಲಿಕ್ಕೆ ಹೋಗಿದ್ವಿ ತೋರಿಸ್ತೀನಿ ಇನ್ನೇನು ತಂದಿದ್ದೀನಿ ಅಂತ ಸೋ ಅಪರೂಪಕ್ಕೆ ಟಿವಿ ನೋಡ್ತಾ ಇದ್ದೀವಿ ಟಿವಿ ನೋಡ್ತಾ ನನ್ನ ಫೇವರೇಟ್ ನಿಪ್ಪಟ್ಟು ಆಮೇಲೆ ಹಾಲು ಚಿಪ್ಸ್ ತಿಂತ ಇವಾಗ ಕೆಲಸನೂ ಕೂಡ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ಈ ಕೆಲಸದ ಜೊತೆಗೆ ಸ್ವಲ್ಪ ನಿಮಗೆ ಒಂದಿಷ್ಟು ಇನ್ಫರ್ಮೇಷನ್ ಕೊಡೋದಿತ್ತು ಸೋ ನನಗೆ ಏನು ಅನುಭವ ಆಗಿದೆ ಅದನ್ನ ಇವಾಗ ನಾವು ಸೂಪರ್ ಮಾರ್ಕೆಟ್ ಗಳಲ್ಲಿ ಅಥವಾ ಡಿಮಾರ್ಟ್ ಆತರ ಎಲ್ಲ ತಗೊಂಡು ಬರ್ತಾ ಇರ್ತೀವಿ ಬಟ್ ನನಗೆ ನಾನು ಕೂಡ ಅಷ್ಟೇ ಒಂದೊಂದು ಸಲ ಡಿಮಾರ್ಟ್ ಅಥವಾ ಸೂಪರ್ ಮಾರ್ಕೆಟ್ ನಲ್ಲಿ ತಗೊಂಡು ಬರ್ತೀನಿ ಯಾವಾಗಲಾದರೂ ಅಪರೂಪಕ್ಕೆ ಬಿಟ್ರೆ ಲೋಕಲ್ ಶಾಪ್ ಗಳಲ್ಲಿ ಕಿರಾಣಿ ಶಾಪ್ ಇರುತ್ತೆ ನೋಡಿ ಹೋಲ್ಸೇಲ್ ಕಿರಾಣಿ ಶಾಪ್ ತುಂಬಾ ಚೆನ್ನಾಗಿರುತ್ತೆ ಕ್ವಾಲಿಟಿ ವೈಸ್ ಅಂತೂ ತುಂಬಾನೇ ಚೆನ್ನಾಗಿರುತ್ತೆ ನಮಗೆ ಎಷ್ಟೊಂದು ಒಳ್ಳೆ ಕ್ವಾಲಿಟಿ ಬೇಕೋ ಅಷ್ಟು ಒಳ್ಳೆ ಕ್ವಾಲಿಟಿ ಎಲ್ಲ ಸಿಗುತ್ತೆ ನಾವು ಒಂದ್ಸಲ ಆ ಒಂದು ಅಂಗಡಿಗೆ ಹೊಂದ್ಕೊಂಡು ಬಿಟ್ರೆ ಪ್ರತಿ ತಿಂಗಳು ನಾವು ಅಲ್ಲೇ ರೇಷನ್ ತಗೊಂಡು ಬರ್ಬೋದು ಸೊ ನಮಗೆ ಅವರು ರೇಟ್ ಕೂಡ ರೀಸನೇಬಲ್ ಹಾಕ್ತಾರೆ ಅಂತಾನೆ ಹೇಳ್ಬೋದು ಹೆಚ್ಚಿಗೆ ಅಂತೂ 1 ರೂಪಾಯಿ ಹೆಚ್ಚಿಗೆ ಹಾಕಲ್ಲ ಇನ್ನು ಕಡಿಮೆನೆ ಹಾಕ್ತಾ ಇರ್ತಾರೆ ಸೊ ಹಾಗಾಗಿ ನನಗೆ ಇತ್ತೀಚೆಗೆ ಕಿರಾಣಿ ಶಾಪ್ ಗಳಲ್ಲಿ ರೇಷನ್ ತರೋದು ತುಂಬಾನೇ ಇಷ್ಟ ಆಗ್ತಾ ಇದೆ ಹಾಗಾಗಿ ನಾನು ಕೂಡ ಹೋಗ್ತಾ ಇಲ್ಲ ಸೂಪರ್ ಮಾರ್ಕೆಟ್ ಅದೆಲ್ಲ ಜಾಸ್ತಿ ಸ್ವಲ್ಪ ಉಳಿತಾಯ ಆಗುತ್ತೆ ಜಾಸ್ತಿ ಉಳಿಸಕಾಗಲ್ಲ ಸ್ವಲ್ಪನಾದರೂ ಉಳಿಸಬಹುದಲ್ಲ ಅಂತ ಹೇಳ್ಬಿಟ್ಟು ಸೊ ಕಿರಾಣಿ ಶಾಪ್ ಗಳಲ್ಲಿ ನಾವು ಲಿಸ್ಟ್ ಕೊಟ್ಟು ಹೋಗ್ಬಿಟ್ರೆ ಬರೋಷ್ಟರಲ್ಲಿ ನಾವು ತರಕಾರಿ ತಗೊಂಡು ರಿಟರ್ನ್ ಬರ್ತೀವಿ ಎಲ್ಲ ಹಾಕಿಟಿ ಅಂತ ಅಂದ್ರೆ ಎಲ್ಲ ಹಾಕಿಬಿಟ್ಟು ಒಂದು ದೊಡ್ಡ ಚೀಲದಲ್ಲಿ ಹಾಕಿಟ್ಟಿರ್ತಾರೆ ನೋಡಬಹುದು ಸೊ ಅರ್ಧ ಟೆನ್ಷನ್ ಫ್ರೀ ಅಂತಾನೆ ಹೇಳ್ಬಹುದು ಮಂಡಕ್ಕಿ ಏನೇನು ತಗೊಂಡು ಬಂದಿದ್ದೀನಿ ಅದು ನೆಕ್ಸ್ಟ್ ವ್ಲಾಗ್ ಅಲ್ಲಿ ತೋರಿಸ್ತೀನಿ ಜಸ್ಟ್ ಇವಾಗ ಅದನ್ನೇ ತೋರಿಸ್ತಾ ಇದ್ದೀನಿ ಇನ್ನು ಹೆಚ್ಚಿನ ಇನ್ಫಾರ್ಮೇಶನ್ ಕೂಡ ಅದೇ ಒಂದು ವಿಡಿಯೋದಲ್ಲಿ ಕೊಡ್ತೀನಿ ಜಸ್ಟ್ ನಾನು ಮಾರ್ಕೆಟ್ ಗೆ ಹೋಗಿ ಬಂದ್ಮೇಲೆ ಯಾವ ರೀತಿ ಇತ್ತು ನನ್ನ ರುಟೀನ್ ಅಂತ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಸೊ ನಿಮ್ಗೆ ಹೇಗೆ ಅನಿಸುತ್ತೆ ಸೂಪರ್ ಮಾರ್ಕೆಟ್ ಅಥವಾ ಲೋಕಲ್ ಕಿರಾಣಿ ಶಾಪ್ ಅಂತ ತಿಳಿಸಿ ಇವಾಗ ಮಾರ್ನಿಂಗ್ ಮತ್ತೆ ವ್ಲಾಗ್ ಅನ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ ನಾಗರ ಪಂಚಮಿ ದಿವಸ ಸ್ನಾನ ಮಾಡಿ ಡ್ರೆಸ್ ಹಾಕಿದ್ದೀನಿ ನನಗೆ ಆಸೆ ಇಟ್ಟಿದೆ ನಾನು ಈ ಸೀರೆ ಹಾಕೊಳ್ಬೇಕು ಲೈಟ್ ವೈಟ್ ಇದೆ ಅಂತ ಹೇಳ್ಬಿಟ್ಟು ಬಟ್ ಬ್ಲೌಸ್ ಏನಿದೆ ಊರಲ್ಲಿ ಬಿಟ್ಟು ಬಂದ್ಬಿಟ್ಟಿದ್ದೀನಿ ಸೊ ತುಂಬಾನೇ ಬೇಜಾರಾಯ್ತು ರೇಷ್ಮೆ ಸೀರೆ ಎಲ್ಲ ಉಟ್ಕೊಳ್ಳೋಕೆ ಆಗ್ಲಿಲ್ಲ ಬೆಳಿಗ್ಗೆ ಸಿಕ್ಕಾಪಟ್ಟೆ ಮಳೆ ಬರೋ ತರನು ಇತ್ತು ಮಳೆ ಬಂತು ಕೂಡ ಆಮೇಲೆ ನಾವು ಆ ಟೆಂಪಲ್ ಇಂದ ಬರ್ಬೇಕಾದ್ರೆ ನೋಡಿ ಈ ತರ ಒಂದು ಸಿಂಪಲ್ ರಂಗೋಲಿ ಹಾಕಿದ್ದೀನಿ ಅಂದ್ರೆ ನಾಗಪ್ಪನ ಒಂದು ಚಿತ್ರ ಇರುವ ರಂಗೋಲಿ ಹಾಕಿದ್ದೀನಿ ನೋಡ್ಬೋದು ಈ ತರ ನನಗೆ ಹೇಗೆ ಬರುತ್ತೆ ಹಾಗೆ ಆಮೇಲೆ ಮಳೆ ಬರ್ತಾ ಇತ್ತು ರಂಗೋಲಿ ಎಲ್ಲ ಹಾಳಾಗ್ಬಿಡುತ್ತೆ ಅಂತ ಹೇಳ್ಬಿಟ್ಟು ಪೂಜೆ ಮಾಡೋ ಟೈಮ್ಗೆ ಸಿಂಪಲ್ ಆಗಿ ಈ ತರ ಹಾಕಿದ್ದೀನಿ ನೀವೆಲ್ಲ ಯಾವ ರೀತಿ ಸೆಲೆಬ್ರೇಷನ್ ಮಾಡ್ತಾ ಇದ್ದೀರಾ ಅಂತ ಖಂಡಿತ ನನಗೆ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ಮಾರ್ನಿಂಗ್ ವೆದರ್ ತುಂಬಾನೇ ಚೆನ್ನಾಗಿತ್ತು ಆ ಪಕ್ಷಿಗಳ ಚಿಲಿಪಿಲಿ ಕಲರ್ ಅವ ತುಂಬಾನೇ ಚೆನ್ನಾಗಿ ಕೇಳಿಸ್ತಾ ಇತ್ತು ಅದೊಂದು ಕ್ಲಿಪ್ಸ್ ಕೂಡ ತಗೊಂಡೆ ಇವಾಗ ನಾವು ನಾಗಪ್ಪ ಅಂದ್ರೆ ನಾಗರಕಲ್ಲಿಗೆ ಆಲೆರಿಲಿಕ್ಕೆ ಹೋಗ್ತಾ ಇದ್ದೀವಿ ಏನೆಲ್ಲ ತಗೊಂಡಿದ್ದೀನಿ ಅಂತ ಇಲ್ಲಿ ನೋಡಬಹುದು ವಿಳೆದೆಲೆ ತಾಂಬೂಲನ ತಗೊಂಡಿದ್ದೀನಿ ಆಮೇಲೆ ಈ ಒಂದು ಗೆಜ್ಜೆ ವಸ್ತ್ರ ನಾನೇ ಮನೆಯಲ್ಲಿ ಮಾಡಿದ್ದೀನಿ ಅರಿಶಿನ ಹಚ್ಚಿದ್ರೆ ಅರಿಶಿನ ಹಚ್ಚಿನೇ ಮಾಡಬೇಕು ಗೆಜ್ಜೆ ವಸ್ತ್ರ ನಾಗಪ್ಪನಿಗೆ ಆಮೇಲೆ ಎರಡು ದಾರದ ಎಳೆ ಮಾಡಿದ್ದೀನಿ 5 ಎಳೆ ದಾರದ್ದು ಆಮೇಲೆ ಇಲ್ಲಿ ನೋಡಬಹುದು ತಂಬಿಟ್ಟು ರೆಸಿಪಿನ ಆಲ್ರೆಡಿ ಶೇರ್ ಮಾಡಿದ್ದೀನಿ ಒಂದ್ಸಲ ನೋಡಿಲ್ಲ ಅಂದ್ರೆ ನೋಡಿ ಎಂಡ್ ಸ್ಕ್ರೀನ್ ಅಲ್ಲಿ ನಾನು ಕೊಟ್ಟಿರ್ತೀನಿ ಲಿಂಕ್ ಅನ್ನ ಎಳ್ಳು ಚಿಗಡಿ ಆಮೇಲೆ ಕಡಲೆಕಾಳು ನೆನೆಸ್ಬಿಟ್ಟು ಇಟ್ಕೊಂಡಿದ್ದೀನಿ ಹೂವು ತಗೊಂಡಿದ್ದೀನಿ ಎರಡು ಕಂಕಣ ಕೂಡ ರೆಡಿ ಮಾಡಿದ್ದೀನಿ ಹಸ್ಬೆಂಡ್ಗೆ ಒಂದು ನನಗೆ ಒಂದು ಹೆಚ್ಚಿಗೆ ಇದ್ರೆ ಹೆಚ್ಚಿಗೆನೂ ಮಾಡ್ಬೋದು ಮನೆಯಲ್ಲಿ ಅರಿಶಿನ ಕುಂಕುಮ ಆಮೇಲೆ ಅಗರಬತ್ತಿ
ಕಾಯಿ ತಗೊಂಡಿದ್ದೀನಿ. ಇನ್ನೊಂದು ಏನಂತ ಹೇಳಿದ್ರೆ, ನಾನು ಕರಿ ಎಳ್ಳು ಜಾಸ್ತಿ ಮನೆಯಲ್ಲಿ ಇರಲ್ಲ, ಇಟ್ಟಿರಲ್ಲ, ಬಟ್ ಈ ಹಬ್ಬಕ್ಕೆ ಬೇಕಲ್ಲ ಅಂತ ಹೇಳ್ಬಿಟ್ಟು ನಿನ್ನೆ ನಾನು ಮಾರ್ಕೆಟ್ ಇಂದ ತಗೊಂಡ್ ಬರ್ಬೇಕು ಅಂದ್ರೆ ಅದೊಂದು ಮಿಸ್ ಆಯ್ತು. ಹಾಗಾಗಿ ಬಿಳಿ ಎಳ್ಳಲ್ಲಿನೇ ಮಾಡಿದ್ದೀನಿ. ನಡೆಯುತ್ತೆ, ಒಟ್ಟಿನಲ್ಲಿ ಎಳ್ಚುಗಳು ಇದ್ರೆ ಸಾಕು ಅಂತ ಹೇಳ್ಬಿಟ್ಟು ನೋಡಿ ಈ ತರ ಕಡ್ಲೆನು ಕೂಡ ನೈಟೆ ನೆನೆ ಇಟ್ಟಿದ್ದೆ. ಕಡ್ಲೆ ಮೇನ್ ಬೇಕಾಗುತ್ತೆ ನೋಡಿ, ಒಂದನ್ನು ಮಿಸ್ ಮಾಡಬೇಡಿ. ಬಟ್ ನಾನು ಕಪ್ಪ ಎಳ್ಳಿನ ಚಿಗಳೆ ಮಾಡೋದು ತುಂಬಾ ಆಸೆ ಇತ್ತು, ಬಟ್ ಮಾಡಕ್ ಆಗ್ಲಿಲ್ಲ. ಬಿಳಿ ಎಳ್ಳು ನಡೆಯುತ್ತಾ ಅಂತ ನನ್ಗೆ ತಿಳಿಸಿ, ನನ್ಗೆ ಎಷ್ಟು ಗೊತ್ತಿಲ್ಲ. ಬಟ್ ನಮ್ ಕಡೆ ಮಾತ್ರ ಕಂಪಲ್ಸರಿ ಕಪ್ಪ ಎಳ್ಳಿಂದು ಮಾಡೆ ಮಾಡ್ತಾರೆ. ತಂಬಿಟ್ಟು ಎರಡು ತರದ್ ಮಾಡಿದ್ದೀನಿ ನಾನು. ಆಮೇಲೆ ಇಲ್ಲಿ ನೋಡ್ಬೋದು, ಬಟ್ಟಲ್ ಕೊಬ್ಬರಿ ಬರುತ್ತಲ್ವಾ ಗಿಟಗು, ಅದರಲ್ಲಿ ಸ್ವಲ್ಪ ಬೆಲ್ಲನ ಇಟ್ಬಿಟ್ಟು ಹಾಲಿರಿತೀವಿ. ಇವತ್ತಿನ ದಿನ ನಾವು ಬಿಳಿ ಹಾಲೆಲ್ಲ ಎರಿಯಲ್ಲ, ಕೊಬ್ಬರಿನಲ್ಲಿನೇ ಬೆಲ್ಲ ಇಟ್ಬಿಟ್ಟು ನೀರ್ ಹಾಕ್ಬಿಟ್ಟು ಎರಿತೀವಿ ಹಾಲನ್ನ. ನಾಳೆ ದಿನ ಏನಿರುತ್ತೆ ಮನೆಯಲ್ಲಿ ನಾಗಪ್ಪನಿಗೆ ಹಾಲು ಎರಿತೀವಲ್ವಾ ಆಗ್ಲೇ ತೋರಿಸಿದಾಗೆ, ಸೊ ಆ ಒಂದು ನಾಗಪ್ಪನಿಗೆ ಬಿಳಿ ಹಾಲು, ಹಸಿ ಹಾಲು ಅಂದ್ರೆ ಕಾಯಿಸ್ತಾ ಇರೋ ಹಾಲು ಇರಿತೀವಿ. ನಾನು ನಾಳೆ ವಿಡಿಯೋದಲ್ಲಿ ನಿಮ್ಗೆ ಶೇರ್ ಮಾಡ್ತೀನಿ, ಹಾಗೆ ಏನೆಲ್ಲ ನೈವೇದ್ಯ ಬೇಕು ಆ ನಾಗಪ್ಪನಿಗೆ ಮನೆಯಲ್ಲಿ ಇರಿತೀವಲ್ವಾ ಅಂತ ಹೇಳ್ಬಿಟ್ಟು ಅದನ್ನು ಕೂಡ ಶೇರ್ ಮಾಡ್ತೀನಿ. ಸೊ ಇವಾಗ ಹೋಗ್ತಾ ಇದ್ದೀವಿ ಟೆಂಪಲ್ಗೆ, ಸ್ವಲ್ಪ ಮನೆಯಿಂದ ಸ್ವಲ್ಪ ದೂರ. ಬಟ್ ಇನ್ನೊಂದೇನ್ ಗೊತ್ತಾ, ಸಿಕ್ಕಾಪಟ್ಟೆ ಮಳೆ ಇರೋದ್ರಿಂದ ಭಯ ಆಯ್ತು ನಮ್ಗೆ, ಬೇಡ ಬೈಕಲ್ಲಿ ಕಾರ್ ತಗೊಂಡೋಗೋಣ ಅಂತ ಕಾರ್ ತಗೊಂಡೋಗಿದ್ವಿ. ಅಲ್ಲಿ ಸಿಕ್ಕಾಪಟ್ಟೆ ರಶ್ ಬೇರೆ ಇತ್ತು. ಬೆಳಗ್ಗೆ ನಾವೇ ಫಸ್ಟ್ ಅಂತ ಅನ್ಕೊಂಡಿದ್ವಿ, ಬಟ್ ನಾವು ಹೋಗೋಕ್ಕಿಂತ ಮುಂಚೆ ಸಿಕ್ಕಾಪಟ್ಟೆ ಜನ ಬಂದು ಪೂಜೆ ಮಾಡ್ತಾ ಇದ್ರು. ಅಲ್ಲಿ ವಿಡಿಯೋ ಅಷ್ಟೊಂದು ಕಂಫರ್ಟ್ ಆಗ್ಲಿಲ್ಲ ಹಸ್ಬೆಂಡ್ಗೆ ಮಾಡ್ಲಿಕ್ಕೆ, ಅವರು ಅಷ್ಟೆಲ್ಲ ಇಷ್ಟಪಡಲ್ಲ. ಸೊ ಹಾಗಾಗಿ ಎಲ್ಲ ಪೂಜೆ ಮುಗಿಸಿ ಹೋಗ್ಬೇಕಾದ್ರೆ ವಿಡಿಯೋ ಮಾಡ್ತಾ ಇದ್ರು, ಯಾಕಂದ್ರೆ ಪೂಜೆ ಮಾಡೋ ಟೈಮ್ಗೆ ಆ ಕಡೆನೆ ಜಾಸ್ತಿ ಗಮನ ಇರಬೇಕು ವಿಡಿಯೋ ಎಲ್ಲ ಯಾಕೆ ಅಂತ ನಮ್ದು. ಸೊ ಹಾಗಾಗಿ ಎಷ್ಟು ಬೇಕೋ ಅಷ್ಟನ್ನೇ ತಗೊಂಡಿದ್ದೀನಿ. ಅಲ್ಲಿ ಯಾವ ರೀತಿ ಪೂಜೆ ಮಾಡಿದ್ದೀನಿ ಅಂತ ತಗೊಂಡೋಗಿರ್ತೀವಲ್ವಾ, ಸೊ ನಾಗಪ್ಪನ ಮೇಲೆ ನೀರನ್ನ ಹಾಕ್ಬಿಟ್ಟು, ಸೊ ಯಾವುದೇ ಕಾರಣಕ್ಕೂ ಮುಂಚೆ ಪೂಜೆ ಮಾಡಿರೋದನ್ನ ಕೆಡ್ಸಕ್ ಹೋಗ್ಬೇಡಿ, ಅವರು ಕೂಡ ಆಗ್ತಾನೆ ಪೂಜೆ ಮಾಡಿರ್ತಾರೆ ಅಲ್ವಾ, ಸೊ ಒಳ್ಳೇದಲ್ಲ. ಆಮೇಲೆ ಅರಿಶಿನ ಕುಂಕುಮ, ನಾವು ಒಯ್ದಿರೋ ಗೆಜ್ಜೆ ವಸ್ತ್ರ, ಆಮೇಲೆ ಐದು ಎಳೆ ದಾರ, ನೈವೇದ್ಯ, ಅದಾದ್ಮೇಲೆ ಹಾಲು ಎರೆದ್ಬಿಟ್ಟು ಕಾಯಿ ಒಡೆದು ಬಂದ್ರೆ ಆಯ್ತು. ಸೊ ಚೆನ್ನಾಗಾಯ್ತು ಪೂಜೆ, ಖುಷಿ ಆಯ್ತು. ನಮ್ದು ಬೆಳಿಗ್ಗೆ 9 ಗಂಟೆ ಅನ್ನೋಷ್ಟರಲ್ಲಿ ಪೂಜೆ ಮುಗೀತು, ಯಾಕಂದ್ರೆ ಹಸ್ಬೆಂಡ್ಗೆ 8:30 ಆಕ್ಚುಲಿ ಹೋಗೋದಿತ್ತು ಅವ್ರ ಆಫೀಸ್ಗೆ. ಈವ್ನಿಂಗ್ ಬರೋದು ಲೇಟ್ ಆಗುತ್ತೆ, ಇವಾಗ್ಲೇ ಪೂಜೆ ಮುಗಿಸಿ ಆಫೀಸ್ಗೆ ಹೋಗಿ ಅಂತ ಹೇಳಿದ್ಕೆ ವೇಟ್ ಮಾಡಿದ್ರು. ಫ್ರೆಂಡ್ಸ್, ಆಮೇಲೆ ಕುಬ್ಬಸ ಕಣ ಇಡ್ತಾರೆ ನಮ್ಮ ಕಡೆ, ನನ್ಗೆ ಎಷ್ಟು ಗೊತ್ತು ಅಷ್ಟು ಮಾಡಿದ್ದೀನಿ. ಆಮೇಲೆ ಕುಬ್ಬಸ ಕಣ ಅಂದ್ರೆ ಬ್ಲೌಸ್ ಪೀಸ್ ಇರುತ್ತಲ್ವಾ, ಅದನ್ನ ಮಡಚಿಬಿಟ್ಟು ಅದನ್ನ ನಾಗಪ್ಪನ ಕಲ್ಲಿನ ಮುಂದೆ ಇಟ್ಟು ಪೂಜೆ ಮಾಡ್ತಾರೆ. ಬಟ್ ಏನ್ ಗೊತ್ತಾ, ಅಲ್ಲಿ ಸಿಕ್ಕಾಪಟ್ಟೆ ನೀರೆಲ್ಲ ಹಾಕಿರ್ತಾರೆ, ಹಾಲೆಲ್ಲ ಹಾಕಿರ್ತಾರಲ್ವಾ, ಅದು ಕಲೆ ಆಯ್ತು ಅಂದ್ರೆ ಯಾರಿಗೂ ಹೊಲ್ಸ್ಕೊಳಕ್ಕೆ ಕೊಡಕ್ಕೂ ಬರಲ್ಲ, ನಾವು ಕೂಡ ಬ್ಲೌಸ್ ಹೊಲ್ಸ್ಕೊಳಕ್ ಬರಲ್ಲ, ಹಾಗಾಗಿ ನಾನು ಅದನ್ನ ಅವಾಯ್ಡ್ ಮಾಡಿದೆ. ಸೊ ಈ ರೀತಿ ಇತ್ತು. ಆಮೇಲೆ ನೀವು ಕೊಬ್ಬರಿ ಬಟ್ಲ ನೋಡಿದ್ರಿ ಅಲ್ವಾ, ಗಿಟಕ್ ಕೊಬ್ಬರಿ, ಅದು ಹಾಲು ಎರದ್ ಬಂದ್ಮೇಲೆ ನಮ್ಮ ಅಜ್ಜಿ ನಮ್ಮಅಮ್ಮ ಮುಂಚೆ ನಾವು ಚಿಕ್ಕವರಿರ್ಬೇಕಾದ್ರೆ ಗಿರ್ಗಿಟ್ಲೆ ಮಾಡಿ ಕೊಡ್ತಾ ಇದ್ರು. ಸೊ ಅದನ್ನ ನಾಳಿನ ವಿಡಿಯೋದಲ್ಲಿ ಶೇರ್ ಮಾಡೋಣ ಅಂತ ಇದರಲ್ಲಿ ಶೇರ್ ಮಾಡಲಿಲ್ಲ ನಾನು. ನೆಕ್ಸ್ಟ್ ನಾಳಿನ ವಿಡಿಯೋದಲ್ಲಿ ತೋರಿಸ್ತೀನಿ ಅದು ಗಿರ್ಗಿಟ್ಲೆ ಯಾವ ರೀತಿ ಮಾಡ್ತೀವಿ ಅಂತ. ಗಿರ್ಗಿಟ್ಲೆ ಅಂದ್ರೆ ಏನಂತ ನಿಮ್ಗೂ ಕೂಡ ಗೊತ್ತಿದ್ರೆ ಖಂಡಿತ ತಿಳಿಸಿ ನನಗೆ, ಯಾಕಂದ್ರೆ ತುಂಬಾನೇ ಎಂಜಾಯ್ ಮಾಡಿ ಆಟ ಆಡ್ತಾ ಇದ್ವಿ ಅದನ್ನ, ಅದು ಎಸ್ಪೆಷಲಿ ನಾಗರ ಪಂಚಮಿನಲ್ಲಿ. ಫ್ರೆಂಡ್ಸ್, ಇವಾಗ ನೋಡಿ ಮಳೆ ಎಷ್ಟೊಂದು ಬರ್ತಾ ಇದೆ. ಪುಣ್ಯಕ್ಕೆ ನಾವು ಹಾಲೆರಿಬೇಕಾದ್ರೆ ಮಳೆ ಬರಲಿಲ್ಲ, ಅಲ್ಲಿಂದ ಹೊರಡ್ಬೇಕಾದ್ರೇನೆ ಮಳೆ ಬಂತು. ಸಿಕ್ಕಾಪಟ್ಟೆ ಮಳೆ ನೋಡ್ಬೋದು. ಬೆಳಗ್ಗಿನ ವೆದರ್ ಅಂತೂ ಇಷ್ಟು ಚೆನ್ನಾಗಿತ್ತು ಅಲ್ಲ, ತುಂಬಾನೇ ಚೆನ್ನಾಗಿತ್ತು ನೋಡಿ ಎಷ್ಟೊಂದು. ಸಿಕ್ಕಾಪಟ್ಟೆ ಅಂದ್ರೆ ಸಿಕ್ಕಾಪಟ್ಟೆ ಮಳೆ, ಖುಷಿ ಆಗ್ತಾ ಇತ್ತು ಒಂದ್ ರೀತಿ ನನಗೆ. ಈ ತರ ಮಳೆಯಲ್ಲಿ ಜರ್ನಿ ಮಾಡೋದಂದ್ರೆ ಸಖತ್ ಇಷ್ಟ. ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ಮಂಜುಶ್ರೀ ಜನರಲ್ ಅಂಡ್ ಕಿಚನ್. ಐ ಹೋಪ್ ಸೊ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊತೀನಿ. ನಿಮ್ಮ ಒಂದು ಪ್ರೀತಿ ಪ್ರೋತ್ಸಾಹದಿಂದ ನಾವು ಕೂಡ ಚೆನ್ನಾಗಿದ್ದೀವಿ. ಸೊ ಇವತ್ತು ನೋಡಿದ್ರಿ ಅಲ್ವಾ, ದೇವಸ್ಥಾನಕ್ಕೆ ಹೋಗಿ ಬಂದ್ವಿ. ಇಷ್ಟು ಬೆಳಗ್ಗೆ ಯಾರೂ ಇರಲ್ಲ ಅಂತ ಅನ್ಕೊಂಡ್ವಿ. 8 ಗಂಟೆ 8:15 ಹೋಗಿದ್ವಿ, ಎಷ್ಟು ಸಿಕ್ಕಾಪಟ್ಟೆ ಜನ. ಸೊ ವಿಡಿಯೋ ಅಂತೂ ಕಂಪ್ಲೀಟಾಗಿ ಸಿಕ್ಕಿಲ್ಲ ನಿಮಗೆ, ಹಾಗೆ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಇವಾಗ 9 ಗಂಟೆ ಆಯಿತು ಮನೆಗೆ ಬಂದ್ವಿ.
ಇವತ್ತು ಏನೂ ಆ ಥರ ಅನ್ನ ಆಗಲಿ ಸಾಂಬಾರಾಗಲಿ ಏನೂ ಮಾಡೋ ಥರ ಇಲ್ಲ, ಬರೀ ಮಂಡಕ್ಕಿ ಆಗಿರ್ಬೋದು, ಸಾಬುದಾನ ಆಗಿರ್ಬೋದು, ಅವಲಕ್ಕಿ ಆಗಿರ್ಬೋದು, ಈ ಥರದ್ದು ಮಾತ್ರ ತಿನ್ನಬೇಕಾಗುತ್ತೆ. ಹಾಗಾಗಿ ಹಸ್ಬೆಂಡ್ ಕೂಡ ಆಫೀಸ್ಗೆ ಹೋದರು, ಕಪಟೆ ಟೈಮ್ ಆಯಿತು, ಸೊ ಹಾಗಾಗಿ ಅವರು ಕೂಡ ಆಫೀಸ್ಗೆ ಹೋದರು. ಇವಾಗ ನಾನು ಬಂದಿದ್ದೀನಿ ಜಸ್ಟ್ ಮನೆಗೆ ರೀಚ್ ಆಗಿ, ನೋಡಬೇಕು ಇನ್ನೊಂದು ಸ್ವಲ್ಪ ಹೊತ್ತು ನಿಂತು ಏನಾದರೂ ಮಂಡಕ್ಕಿ ಏನಾದರೂ ಮಾಡ್ಕೊಳ್ಳಿ. ಟ್ರೈ ಮಾಡಿದೆ, ಬೆಳಗ್ಗೆ 5 ಗಂಟೆಗೆ ಎದ್ದು ಎಲ್ಲ ಕೆಲಸನೂ ಮುಗಿಸಿ ಪೂಜೆ ಎಲ್ಲ ಆದಮೇಲೆ ಸಾರಿ ಹಾಕ್ಕೊಳ್ಬೇಕು ಅಂತ ಟ್ರೈ ಮಾಡಿದೆ, ಬಟ್ ಆಗಲೇ ಇಲ್ಲ. ಹಾಗಾಗಿ ಒಂದು ಈ ಥರ ಡ್ರೆಸ್ ಹಾಕ್ಕೊಂಡು ಇದ್ರ ಮೇಲೇನು ಹಬ್ಬ ಆಯ್ತು ಇವತ್ತು ನಾಗರ ಪಂಚಮಿ. ಇನ್ನು ನಾಳೆ ದಿನ ಮನೆಯಲ್ಲಿ ಹಾಲು ಹಾಕ್ತೀವಿ, ನಾಗಪ್ಪನಿಗೆ ಹಾಲು ಎರಿತೀವಿ. ಸೊ ಅದನ್ನು ನಾಳೆ ದಿನ ಶೇರ್ ಮಾಡ್ತೀನಿ ನಿಮಗೆ ಯಾವ ಥರ ಅಂತ. ಈ ವಿಡಿಯೋ ನಿಮಗೆ ಸ್ವಲ್ಪ ಹಬ್ಬ ಆದಮೇಲೆ ಸಿಗ್ಬೋದು ಅನಿಸುತ್ತೆ, ಅಂದರೆ ಮಂಗಳವಾರ ಆ ಥರ ಸಿಗ್ಬೋದು. ಸೊ ದಯವಿಟ್ಟು ಕ್ಷಮೆ ಇರಲಿ, ಯಾಕಂದರೆ ಎಡಿಟ್ ಮಾಡಿ ಅಪ್ಲೋಡ್ ಮಾಡೋಷ್ಟರಲ್ಲಿ ಆ ಥರ ಆಗುತ್ತೆ. ಹೇಗನ್ನಿಸ್ತು ಇವತ್ತಿನ ವಿಡಿಯೋ ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಹೊಸಬ್ರು ನೋಡ್ತಾ ಇದ್ದಾರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಯಾವುದೇ ಕಾರಣಕ್ಕೂ ಲೈಕ್ ಕೊಡೋದನ್ನು ಮರಿಬೇಡಿ. ಹಾಗೆ ಮತ್ತೊಮ್ಮೆ ನಾಗರ ಪಂಚಮಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಉಂಡಿಗಳ ಹಬ್ಬ ಅಂತ ಕರೀತಾರೆ, ಜೋಕಾಲಿ ಹಬ್ಬ ಅಂತ ಕರೀತಾರೆ. ಸೊ ನೋಡೋಣ, ಜೋಕಾಲಿ ಅಂದರೆ ಇಲ್ಲೆಲ್ಲಿ ಅಪರೂಪ. ಜೋಕಾಲಿ ಏನಾದರೂ ಇದ್ದರೆ ಅದನ್ನು ಕೂಡ ನಾನು ಶೇರ್ ಮಾಡಿರ್ತೀನಿ, ಯಾವ ರೀತಿ ಜೋಕಾಲಿ ಆಡ್ತಾರೆ ಅಂತ. ಎಲ್ಲ ಕಡೆ ಇದೇ ಥರ ಇರುತ್ತೆ. ಮತ್ತೆ ಸಿಗ್ತೀನಿ ಮುಂದಿನ ಒಂದು ಇಂಟ್ರೆಸ್ಟಿಂಗ್ ವ್ಲಾಗೊಂದಿಗೆ. ಅಲ್ಲಿವರೆಗೂ ಎಲ್ಲರೂ ಖುಷಿಯಾಗಿರಿ. ಇಷ್ಟೊತ್ತು ಈ ವಿಡಿಯೋನ ವಾಚ್ ಮಾಡಿದ್ದಕ್ಕೆ ಥ್ಯಾಂಕ್ ಯು ಫಾರ್ ದ ವಾಚಿಂಗ್. ಥ್ಯಾಂಕ್ ಯು.